हेलो माय डियर स्टूडेंट, वेलकम टू द क्लास। ओके, लास्ट क्लास अली ना डीवीजी अवर व्यक्तित्व हनद बग्गे यावदे व्यामोहवन्न उल्लवर आगिरलिल्ल। अवर माडिदंत केलसक्के सरकार कोट्टंत संभावनेयन्नु कूड तिरस्कार माडुवंत मनोभावनेयन्नु होंदिद्रु। इल्ली विश्वेश्वरय्यनवरु डीवीजी अवर माडिदंत केलसक्के चेक्गळन्नु कोड्ता होग्तारे। आदरे डीवीजी अवरु ವಿಶ್ವೇಶ್ವರಯ್ಯನವರ ಮನಸ್ಸಿಗೆ ನೋವಾಗಬಾರದು ಅಂತ ಹೇಳಿ ಚೆಕ್ಗಳನ್ನು ಪಡ್ಕೊಂಡು ಹೋಗಿ ಮನೆಯಲ್ಲಿ ಇಡ್ತಾರೆ ಹೊರತಾಗಿ ಯಾವತ್ತೂ ಕೂಡ ಚೆಕ್ಕನ್ನು ಬ್ಯಾಂಕಿಗೆ ತೆಗೆದುಕೊಂಡು ಹೋಗಿ ಅದನ್ನು ಒಮ್ಮೆನೂ ಮುರಿಸಲಿಲ್ಲ ಅಥವಾ ದುಡ್ಡನ್ನು ತೆಗೆದುಕೊಳ್ಳಲಿಲ್ಲ ಅಂತ. ಎಂತಹ ಒಬ್ಬ ಶ್ರೇಷ್ಠ ನಿಸ್ವಾರ್ಥ ಸೇವೆಗಾರ ಅಂತ ಹೇಳಿ ಇವರ ಬಗ್ಗೆ ನಾವು ತಿಳ್ಕೋಬಹುದು. ಮುಂದೆ ನೋಡೋಣ ಇನ್ನೂ ಅವರ ವ್ಯಕ್ತಿತ್ವದ ಕೆಲವೊಂದು ಉದಾಹರಣೆಗಳನ್ನು ಈ ಗದ್ಯಭಾಗದಲ್ಲಿ ಕೊಡಲಾಗಿದೆ. ಹಣವನ್ನು ಸರ್ಕಾರದ ಸಹಾಯವನ್ನು ಇಷ್ಟು ಉದಾಸೀನ ಮಾಡಿದ ವ್ಯಕ್ತಿ ಎಂಥ ಶ್ರೀಮಂತರಿದ್ದಿರಬಹುದು. ಒಮ್ಮೆ ಡಿವಿಜಿಯ ಬಂಧುಗಳೊಬ್ಬರ ಮನೆಯಲ್ಲಿ ಒಂದು ಉತ್ಸವ ನಡೆಯಿತು. ಡಿವಿಜಿಗೆ ಹೋಗಲು ಆಗಲಿಲ್ಲ. ಮಕ್ಕಳನ್ನು ಕಳಿಸಿದರು. ಆರತಿ ಅಕ್ಷತೆಯ ಹೊತ್ತಾದರೂ ಹೆಂಡತಿ ಮನೆಯಲ್ಲೇ ಇದ್ದಾರೆ. ಗಂಡ ಅಸಮಾಧಾನದಿಂದ ಕೇಳಿದರು, ನೀನು ಉತ್ಸವಕ್ಕೆ ಹೋಗುವುದಿಲ್ಲವೇ? ಇಲ್ಲ. ಏಕೆ? ಮಕ್ಕಳನ್ನು ಕಳಿಸಿದ್ದೇನಲ್ಲ. ಇಲ್ಲಿ ನೋಡ್ರಿ, ಹಣವನ್ನು ಸರ್ಕಾರದ ಸಹಾಯವನ್ನು ಇಷ್ಟಪಡಲಾರ್ದಂತಹ ವ್ಯಕ್ತಿ ಎಷ್ಟು ಶ್ರೀಮಂತ ಇರಬಹುದು ಅನ್ನೋದ್ರ ಬಗ್ಗೆ ನಾವು ಡಿವಿಜಿ ಅವ್ರ ಬಗ್ಗೆ ತಿಳ್ಕೊಬೋದು. ಒಮ್ಮೆ ಏನಾಯಿತು ಅಂದರೆ, ಡಿವಿಜಿ ಅವರ ಹತ್ತಿರದ ಸಂಬಂಧಿಗಳ ಮನೆಯಲ್ಲಿ ಏನಿತ್ತಂದರೆ ಒಂದು ಫಂಕ್ಷನ್, ಉತ್ಸವಕ್ಕೆ ಒಂದು ಕಾರ್ಯಕ್ರಮ ಇರುತ್ತೆ. ಅದಕ್ಕೆ ಡಿವಿಜಿ ಮತ್ತು ಮಕ್ಕಳು ಹೆಂಡತಿ ಎಲ್ಲರಿಗೂ ಕೂಡ ಆಹ್ವಾನ ಇರುತ್ತೆ. ಆದರೆ ಡಿವಿಜಿಗೆ ಹೋಗೋದಕ್ಕೆ ಆಗಲಿಲ್ಲ. ಡಿವಿಜಿ ಅವರಿಗೆ ಅಲ್ಲಿ ಆ ಉತ್ಸವಕ್ಕೆ ಹೋಗೋದಕ್ಕೆ ಆಗಲಿಲ್ಲ. ಮಕ್ಕಳನ್ನು ಮೊದಲಿಗೆ ಕಳಿಸ್ತಾರೆ, ನಂತರ ಹೆಂಡತಿಗೆ ಹೋಗೋದಕ್ಕೂ ಕೂಡ ಹೇಳ್ತಾರೆ. ಆದರೆ ಅವರ ಪತ್ನಿ ಆದಂಥವಳು ಆರತಿ ಅಕ್ಷತೆಯ ಹೊತ್ತಾದರೂ ಕೂಡ ಏನು ಹೆಂಡತಿ ಮನೆಯಲ್ಲೇ ಇರ್ತಾರೆ. ಗಂಡ ಅಸಮಾಧಾನದಿಂದ ಕೇಳಿದರು, ಅಂದರೆ ಏನು, ಯಾಕೆ ಇವಳು ಹೋಗ್ತಾ ಇಲ್ಲ ಅಂತ ಹೇಳಿ ಅಸಮಾಧಾನಗೊಂಡು ಕೇಳಿದರು, ನೀನು ಉತ್ಸವಕ್ಕೆ ಹೋಗೋದಿಲ್ಲೇನು ಅಂತ. ಅವರ ಪತ್ನಿ ಹೇಳ್ತಾರೆ ಇಲ್ಲ ಅಂತ. ಅವಾಗ ಡಿವಿಜಿ ಅವರು ಯಾಕೆ ಹೋಗಲ್ಲ ಅಂತ ಕೇಳಿದಾಗ, ಮಕ್ಕಳನ್ನು ಕಳಿಸೀವಲ್ಲ, ನಾವ್ಯಾಕೆ ಹೋಗಬೇಕು ಹಾಗಾದ್ರೆ ಅಂತ. ಅದು ಸರಿ, ನೀನು ಹೋಗಬೇಕಷ್ಟೇ, ಅವರು ನಮಗೆ ಬಹಳ ಬೇಕಾದವರು. ನೀನು ಹೋಗದಿದ್ದರೆ ಬೇಸರ ಪಡುವುದಿಲ್ಲವೇ ಅಂತ ಡಿವಿಜಿ ಅವರು ಕೇಳ್ತಾರೆ. ಮನೆಯಲ್ಲಿ ಯಾರಾದರೂ ಇರಬೇಕಲ್ಲ ಅಂತ ಹೇಳಿ ಡಿವಿಜಿ ಅವರಿಗೆ ಮತ್ತೆ ಪ್ರಶ್ನೆ ಮಾಡಿದವರು ಯಾರು ಅಂತಂದರೆ ಅವರ ಪತ್ನಿ. ನಾನು ಇರುತ್ತೇನೆ, ನೀನು ಹೋಗಿ ಬಾ ಅಂತ ಹೇಳಿ ಡಿವಿಜಿ ಅವ್ರು ಹೇಳ್ತಾರೆ. ಆಮೇಲೆ ಅವರ ಪತ್ನಿ ಹೇಳ್ತಾರೆ, ಅವರ ಹೆಂಡತಿ ಏನೇನೋ ಸಬೂಬು ಹೇಳಿದರು. ಅಂದರೆ ಡಿವಿಜಿ ಅವರ ಪತ್ನಿ ಏನು ಮಾಡ್ತಾರೆ, ಹೋಗೋದನ್ನು ಹೇಗಾದರೂ ತಪ್ಪಿಸ್ಬೇಕು ಅಂತ ಹೇಳಿ ಹಲವಾರು ಸಬೂಬು ಅಂತಂದರೆ ಕಾರಣಗಳನ್ನು ಹೇಳ್ತಾಳೆ. ಏನು ಮನೆಯಲ್ಲಿ ನೀವು ಹೊರಗಡೆ ಹೋದರೆ ಮನೆಯಲ್ಲಿರಲ್ಲ, ನಾನು ಮನೆಯೊಳಗೆ ಇರ್ತೀನಿ, ಮಕ್ಕಳು ಹೋಗಿದ್ದಾರೆ, ಮತ್ತೆ ನಾವು ಹೋಗಬೇಕು, ಈ ರೀತಿ ಒಂದು ಕಾರಣಗಳನ್ನು ಕೊಡ್ತಾ ಹೋಗ್ತಾರೆ. ಡಿವಿಜಿ ಅದಕ್ಕೆ ಉತ್ತರ ಕೊಡುತ್ತಲೇ ಹೋದರು. ಅವರ ಪ್ರಶ್ನೆಗೆ, ಅವರ ಕಾರಣಗಳಿಗೆ ಇವರು ಉತ್ತರ ಕೊಡ್ತಾನೇ ಹೋಗ್ತಾರೆ. ನಿಜವಾದ ಕಾರಣ ಕಡೆಗೆ ಹೊರಬರಲೇಬೇಕಾಯಿತು. ಆದರೆ ಇಲ್ಲಿ ಡಿವಿಜಿಯರ ಪತ್ನಿಗೆ ಅಲ್ಲಿ ಹೋಗೋದಕ್ಕೆ ಇಷ್ಟ ಇದೆ, ಆದರೆ ಹೋಗುವಂಥ ಪರಿಸ್ಥಿತಿ ಅವರನ್ನು ತಡಿತಾ ಇತ್ತು. ಹಾಗಾದರೆ ಆ ಪರಿಸ್ಥಿತಿ ಏನು ಅನ್ನೋದು ಇವಾಗ ಗೊತ್ತಾಗುತ್ತೆ. ಅಂದರೆ ಅವರು ಯಾಕೆ ಈ ರೀತಿ ಒಂದು ಕಾರಣಗಳನ್ನು ಹೇಳ್ತಿದ್ದಾರೆ ಅನ್ನೋದು ನಿಜವಾದ ಕಾರಣ ಕಡೆಗೆ ಹೊರ ಬರಲೇಬೇಕಾಯಿತು ಅಂತ. ನಾನು ಹೇಳಬಾರದೆಂದಿದ್ದೆ, ನೀವು ಪಟ್ಟು ಹಿಡಿದು ನನ್ನ ಬಾಯಿ ಬಿಡಿಸುತ್ತಿದ್ದೀರಿ. ನನ್ನ ಹತ್ತಿರ ಇರುವುದು ಇದು ಒಂದೇ ಸೀರೆ, ಇದು ಒಂದೆರಡು ಕಡೆ ಹರಿದಿದೆ. ನೋಡಿ ಎಂಥ ವಿಪರ್ಯಾಸ ಇರ್ಬೋದು. ವಿಶ್ವೇಶ್ವರಯ್ಯನವರು ಕೊಟ್ಟಂತಹ ಚೆಕ್ಗಳ ರಾಶಿ ಮನೆಯಲ್ಲಿದೆ. ಅದನ್ನು ಅದನ್ನು ಬ್ಯಾಂಕಿಗೆ ಹೋದರೆ ಅವರಿಗೆ ಸಾಕಷ್ಟು ಹಣ ಸಿಗುತ್ತೆ. ಆದರೂ ಕೂಡ ಮನೆಯಲ್ಲಿ ಇಷ್ಟೊಂದು ಬಡತನ ಇದ್ದರೂ ಕೂಡ ಇನ್ನೊಬ್ಬರ ದುಡ್ಡಿಗಾಗಿ ಆಸೆ ಪಡುವಂತಹ ವ್ಯಕ್ತಿತ್ವ ಡಿವಿಜಿಯವರದ ಆಗಿರಲಿಲ್ಲ. ಅವ್ರ ಪತ್ನಿ ಹೇಳ್ತಾಳೆ, ನನ್ನ ಹತ್ರ ಇರೋದು ಒಂದೇ ಸೀರೆ, ಅದು ಏನಾಗಿದೆ ಅಂತಂದರೆ ಉಟ್ಟಂತಹ ಸೀರೆನೂ ಕೂಡ ಅಲ್ಲಲ್ಲಿ ಒಂದೆರಡು ಕಡೆ ಹರಿದು ಹೋಗಿದೆ. ನಾನು ಈ ಬಟ್ಟೆಯಲ್ಲಿ ಹೊರಗೆ ಕಾಣಿಸಿಕೊಂಡರೆ ಜನ ನಿಮ್ಮನ್ನು ಕುರಿತು ಆಡಿಕೊಳ್ಳುವುದಿಲ್ಲವೇ? ಬಂಧುಗಳ ಮನೆಗೆ ಹೋಗಿ ಬರುವುದು ಹೇಗೆ ನನಗೆ ಕರ್ತವ್ಯವೋ, ಹಾಗೆ ನಿಮ್ಮ ಮರ್ಯಾದೆಗೆ ಊನ ಬಾರದಂತೆ ನಡೆದುಕೊಳ್ಳುವುದು ನನಗೆ ಕರ್ತವ್ಯವೇ ಅಲ್ಲವೇ ಅಂತ. ಇಂಥ ಒಂದು ಮಹಿಳೆಯರು ನಮ್ಮ ದೇಶದಲ್ಲಿ
ಹಲವಾರು ಮಹಿಳೆಯರು ಶ್ರೇಷ್ಠವಾದಂಥ ಸ್ಥಾನದಲ್ಲಿ ಇದ್ದಾರೆ. ಅವರು ಹೇಳುವಂಥ ಮಾತು ನೋಡಿ, ಡೇವಿ ಜಿಯವರ ಪತ್ನಿ ಯಾವುದೋ ಮೊದಲಿಗೆ ಆ ಸೀರೆ ಇಲ್ಲ ಅನ್ನೋ ಕಾರಣವನ್ನು ಹೇಳೋದಿಲ್ಲ, ಆದರೆ ಬೇರೆ ಬೇರೆ ಕಾರಣಗಳನ್ನು ಹೇಳ್ತಾ ಹೋಗ್ತಾರೆ. ಆದರೂ ಕೂಡ ಇಲ್ಲಿ ಡೇವಿ ಜಿ ಅವರು ಬಿಡೋದಿಲ್ಲ, ಕಾರಣವನ್ನು ತಿಳ್ಕೊತಾರೆ. ಅವಾಗ ಹೇಳಿದ್ದು, ನನ್ನ ಹತ್ರ ಇರೋದು ಒಂದೇ ಸೀರೆ, ಅದು ಕೂಡ ಏನಾಗಿದೆ, ಒಂದೆರಡು ಕಡೆ ಹರಿದು ಹೋಗಿದೆ. ನಾನು ಆ ಒಂದು ಸಂತೋಷ ಸಡಗರದಿಂದ ಇರುವಂಥ ಜನರ ಮಧ್ಯದಲ್ಲಿ ಇಂಥ ಒಂದು ಹರಿದ ಸೀರೆಯನ್ನು ಉಟ್ಟುಕೊಂಡು ಅಲ್ಲಿಗೆ ಹೋದರೆ ನಿಮ್ಮ ಬಗ್ಗೆ ಜನ ಏನು ಅಂದ್ಕೊಂಡಾರು ಅಂತ. ಉಟ್ಕೊಂಡ ಅಂತ ಅವರ ಪತ್ನಿ ಬಗ್ಗೆ ಯಾರೂ ಹೇಳಲ್ಲ, ಗಂಡ ಒಂದು ಸೀರೆ ಕೊಡಿಸಿಲ್ಲ ಅಂತ ಹೇಳಿ ಡಿ ವಿ ಜಿಯವ್ರನ್ನ ಬೈತಾರೆ ಹೊರತಾಗಿ ಹೆಂಡತಿಯನ್ನು ಬೈಯೋದಿಲ್ಲ. ಅದೇ ಮಾತನ್ನು ಅವರ ಪತ್ನಿ ಏನು ಮಾಡ್ತಾರೆ, ಡಿ ವಿ ಜಿಯವರಿಗೆ ಹೇಳ್ತಾರೆ. ಬಂಧುಗಳ ಮನೆಗೆ ಹೋಗಿ ಬರುವುದು ಹೇಗೆ ನನಗೆ ಕರ್ತವ್ಯವೋ, ಹಾಗೆ ನಿಮ್ಮ ಮರ್ಯಾದೆಗೆ ಊನ ಬಾರದಂತೆ, ಅಂದರೆ ಮರ್ಯಾದೆ ಹಾಳಾಗಲಾರದಂತೆ ನಡೆದುಕೊಳ್ಳುವುದು ನನಗೆ ಕರ್ತವ್ಯ ಅಲ್ಲವೇ. ಈಗ ಒಂದು ಬಂಧುಗಳು ಹೇಳಿದಂಥ ಫಂಕ್ಷನ್ಗೆ ಹೋಗೋದು ಎಷ್ಟು ಸರಿನೋ, ಅದೇ ರೀತಿ ಗಂಡನ ಮರ್ಯಾದೆಯನ್ನು ಕಾಯ್ದುಕೊಳ್ಳೋದು ಅಥವಾ ಕಾಪಾಡೋದು ಹೆಂಡತಿಯ ಮರ್ಯಾದೆ. ಅದಕ್ಕೆ ನಾನು ಅಲ್ಲಿ ಹರಕ ಸೀರೆಯನ್ನು ಉಟ್ಕೊಂಡು ನಾನು ಅಲ್ಲಿ ಹೋದಾಗ ಅಲ್ಲಿರುವಂತಹ ಜನ ನಿಮ್ಮ ಬಗ್ಗೆ ಏನಾದರೂ ಆಡಿಕೊಂಡ್ರೆ ಹೇಗೆ, ಅಲ್ಲಿ ನಿಮ್ಮ ಮರ್ಯಾದೆ ಹೋದರೆ ಹೇಗೆ ಅಂತ ಹೇಳಿ ಅವರು ಪತ್ನಿ ಆದಂಥವಳು ತನ್ನ ಕರ್ತವ್ಯದವನ್ನು ಅಲ್ಲಿ ನೆನಪು ಮಾಡ್ಕೊತಾಳೆ. ಇದು ಡಿ ವಿ ಜಿಯವರಿಗೆ ಹೇಗಾಗಿರಬಹುದು ನೋಡಿ. ಅಂದರೆ ಆದರೂ ಕೂಡ ಅವರು ಬಟ್ಟೆ ಇಲ್ಲ ಅಂದರೂ ಕೂಡ ಅವರು ಇನ್ನೊಬ್ಬರ ಹತ್ರ ಕೈ ಚಾಚಲ್ಲ, ತಮಗೆ ದಕ್ಕಲಾರದಂತಹ ವಸ್ತುಗಳನ್ನು ತಾವು ಪಡೆಯೋದಿಲ್ಲ. ಅಂತಹ ಮೇರು ವ್ಯಕ್ತಿತ್ವವನ್ನು ಹೊಂದಿದಂತಹ ಒಬ್ಬ ವ್ಯಕ್ತಿ ಅಂತಂದರೆ ಡಿ ವಿ ಜಿ ಅಂತಲೇ ಹೇಳ್ಬೋದು. ಇನ್ನೂ ಅವರ ಬಗ್ಗೆ ಹಲವಾರು ಉದಾಹರಣೆಗಳನ್ನು ನಾವು ಮುಂದಿನ ತರಗತಿಯಲ್ಲಿ ನೋಡೋಣ. ಇವತ್ತು ಹೇಳಿದಂತಹ ಇದಿಷ್ಟನ್ನು ಕೂಡ ಸ್ಪಷ್ಟವಾಗಿ ಓದಿದ್ರ ಮೇಲೆ ಒಂದು ಲಾಂಗ್ ಕ್ವಶನ್ ಕೂಡ ಬರುತ್ತೆ. ಓಕೆ, ಬಾಯ್ ಸ್ಟೂಡೆಂಟ್ಸ್.